ಹಲೋ ಸ್ನೇಹಿತರೆ, ಈಗೆಲ್ಲರೂ ಒಂದು ಕಾಯ್ತಾ ಇರೋದು ಏನಪ್ಪ ಅಂದರೆ, ಈಗ ನಿನ್ನೆ ತಾನೇ ರಿಸಲ್ಟ್ ಬಿಟ್ಟಿದ್ದಾರೆ. ಈ ರಿಸಲ್ಟ್ನ ನೋಡಿ ನಿಮಗೆ ಖುಷಿ ಆಗಿರ್ಬೋದು. ಹಾಗೆ ಈಗ ರಿಸಲ್ಟ್ ಬಿಟ್ಟಾದ್ಮೇಲೆ ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಮಾಡಬೇಕು, ಅದಕ್ಕೆ ನಿಮಗೆ ವೆರಿಫಿಕೇಷನ್ ಸ್ಲಿಪ್ಪು ಬೇಕೇ ಬೇಕು. ಆದರೆ ಇನ್ನೂ ವೆರಿಫಿಕೇಷನ್ ಸ್ಲಿಪ್ಪು ಯಾವಾಗ ಬಿಡ್ತಾರೆ, ಹೇಗೆ ಡೌನ್ಲೋಡ್ ಮಾಡೋದು, ಎಲ್ಲ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ಗಾಗಿ ಕಂಟಿನ್ಯೂಸ್ ಅಪ್ಡೇಟ್ ಬರ್ತಾ ಇರುತ್ತೆ. KCET ಅಪ್ಡೇಟು, PUC, ನೆಕ್ಸ್ಟು KCET ಅಡ್ಮಿಷನ್ ಎಲ್ಲ ಆದಮೇಲೆ ನಿಮಗೆ ಯಾವ ರೀತಿ ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕು, ಯಾವ ರೀತಿ ನೋಟ್ಸ್ಗಳು ಈ ಡಿಗ್ರಿ ಕಾಲೇಜ್ಗಳಲ್ಲಿ ಏನೇನು ಸಿಗುತ್ತೆ, ಎಲ್ಲ ಅಪ್ಡೇಟ್ನ ಈ ಚಾನಲಲ್ಲಿ ಕೊಡ್ತಾ ಇರ್ತೀವಿ. ಹಾಗೆ ಎಲ್ಲ ವಿಡಿಯೋಗಳಿಗೂ ಒಂದು ಲೈಕ್ ಕೊಡಿ ಅಂತ. ಈಗ ಡೈರೆಕ್ಟಾಗಿ ಪಾಯಿಂಟಿಗೆ ಬರೋದಾದರೆ, ಈಗ ನಿಮ್ಗೆ ಆಲ್ರೆಡಿ ರಿಸಲ್ಟ್ನ ಬಿಟ್ಟಿದ್ದಾರೆ. ನೆಕ್ಸ್ಟು ಈ KA ವೆಬ್ಸೈಟಲ್ಲಿ ನಿಮಗೆ ಎಲಿಜಿಬಲ್ ಮತ್ತು ನಾನ್ ಎಲಿಜಿಬಲ್ ಲಿಸ್ಟ್ ಅಂತ ಒಂದು ಲಿಸ್ಟ್ನ ಬಿಡ್ತಾರೆ. ಅಲ್ಲಿ ಯಾರ್ಯಾರು ಎಲಿಜಿಬಲ್ ಲಿಸ್ಟಲ್ಲಿ ಇರ್ತೀರಾ ಅವ್ರಿಗೆ ಮಾತ್ರ ಈ ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಲಿಂಕ್ನ ಓಪನ್ ಮಾಡ್ತಾರೆ. ಆ ಲಿಂಕ್ನ ಓಪನ್ ಮಾಡಿದ ತಕ್ಷಣ ನಿಮಗೆ ಆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಒಂದು ಸೀಕ್ರೆಟ್ ಕೀ ಇರುತ್ತೆ. ಆ ಕೀಯಿಂದ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಆ ಸೀಕ್ರೆಟ್ ಕೀ ಬಂದಿಲ್ಲ ಅಂದರೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳೋಕ್ಕಾಗತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, KA ವೆಬ್ಸೈಟ್ ನೋಡ್ತಾ ಇದ್ದೀರಲ್ವ, ಈ ವೆಬ್ಸೈಟಲ್ಲಿ ಲಿಂಕ್ನ ಅಪ್ಲೋಡ್ ಮಾಡ್ತಾರೆ. ಹಾಗೆ ನೆಕ್ಸ್ಟು ಹೇಗೆ ವೆರಿಫಿಕೇಷನ್ ಸ್ಲಿಪ್ ಬಂದ ತಕ್ಷಣ ಅದರಾದ್ಮೇಲೆ ಏನೇನು ಮಾಡಬೇಕು ಅಂತ ಸಂಪೂರ್ಣ ಮಾಹಿತಿಯನ್ನು ವೀಡಿಯೋದಲ್ಲಿ ಕೊಡ್ತಾ ಇರ್ತೀವಿ ನಮ್ಮ ಚಾನಲ್ನಲ್ಲಿ. ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಗಳಿಗೂ ಲೈಕ್ ಕೊಡಬೇಕು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು. ಇದೇ ರೀತಿ ನಿಮ್ಮ ಸ್ನೇಹಿತರ ಜೊತೆ ಎಲ್ಲ ಶೇರ್ ಮಾಡಿ, ಹಾಗೆ ಮಾಹಿತಿ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.